ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಶೆಟ್ರು ಸೌಂಡು ಏನು ಹೇಳುತ್ತೆ ಗ್ರೌಂಡ್ ರಿಪೋರ್ಟ್ ಎಸ್ ಬೆಂಗಳೂರಿನ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದಾದಂತಹ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸೇರುವಂತಹ ಸತತವಾಗಿ ದಿನೇಶ್ ಗುಂಡೂರಾವ್ ಅವರನ್ನ ಗೆಲ್ಸ್ಕೊಂಡು ಬಂದಿರತಕ್ಕಂಥ ಕ್ಷೇತ್ರ ಗಾಂಧಿನಗರ ಇದೀಗ ಗಾಂಧಿನಗರದಲ್ಲಿ ಮಾಲೂರಿನ ಮಾಜಿ ಶಾಸಕರು ಮಾಜಿ ಮಂತ್ರಿಗಳಾದಂಥ ಕೃಷ್ಣಯ ಶೆಟ್ರು ಬಂದು ಟಿಕಾಣಿ ಹೋಡವ್ರೆ ಯಾಕೆಂದರೆ ಮಾಲೂರಲ್ಲಿ ಇದೀಗ ಮಾಜಿ ಶಾಸಕ ಮಂಜುನಾಥ್ ಗೌಡ ಬಿಜೆಪಿ ಸೇರ್ಪಡೆ ಹಿನ್ನೆಲೆ ಬಹುತೇಕ ಮಂಜುನಾಥ್ ಗೌಡರಿಗೆ ಟಿಕೆಟ್ ಫಿಕ್ಸ್ ಈ ಹಲೇ ಕೃಷ್ಣ ಶೆಟ್ಟರು ಗಾಂಧಿನಗರಕ್ಕೆ ಶಿಫ್ಟ್ ಆಗಿದ್ದಾರೆ ಗಾಂಧಿನಗರದಲ್ಲಿ ಟಿಕೆಟ್ಗಾಗಿ ಓಡಾಡ್ತಾ ಇದ್ದಾರೆ ಆದರೆ ಬಿಜೆಪಿಯಿಂದ ಕೆಲ ಬಾರಿ ಸ್ಪರ್ಧೆ ಮಾಡಿ ಹತ್ತು ಸಾವಿರ ಮತಗಳಲ್ಲಿ ಸೋತಂಥ ರಾಮಚಂದ್ರೇಗೌಡರ ಪುತ್ರ ಸಪ್ತಗಿರಿ ಗೌಡ ಇಲ್ಲಿಗ ಕ್ಯಾಂಡಿಡೇಟ್ ಸಪ್ತಗಿರಿ ಈ ಬಾರಿ ಸೋತಿದ್ರು ಈ ಬಾರಿ ಗೆಲ್ಲೋ ಹುಮ್ಮಸ್ನಲ್ಲಿದ್ದಾರೆ ಅವರು ಓಡಾಡ್ತಾ ಇದ್ದಾರೆ ಆದರೆ ಜೆ ಪಿಗೆ ಸೇರಿದವರಾಗಿರೋ ಹಿನ್ನೆಲೆ ಒಂದಷ್ಟು ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಇದೆ ದಟ್ಟವಾಗಿದೆ ಕೃಷ್ಣಯ ಶೆಟ್ಟರು ಈಗಾಗಲೇ ಉಚಿತವಾಗಿ ಕ್ಯಾಂಟೀನ್ಗಳು ತೆರ ತೆರೀತಾ ಹೋಗ್ತಾ ಇದ್ದಾರೆ ಅವರಿಗೆಲ್ಲ ತೀರ್ಥಯಾತ್ರೆಯನ್ನು ಮಾಡಿಸ್ತಾ ಇದ್ದಾರೆ ತಿರುಪತಿ ಲಡ್ಡನ ಏನಾರು ಕರ್ನಾಟಕದಲ್ಲಿ ಗಂಗಾಜಲವನ್ನು ಹೆಚ್ಚಾಗಿ ಅದು ಏಕೈಕ ವ್ಯಕ್ತಿ ಕೃಷ್ಣ ಶೆಟ್ರು ಕೃಷ್ಣೇಶೆಟ್ರು ಸ್ಟ್ರಾಟಜಿಗಳನ್ನ ಮಾಡ್ಕೊಂಡು ಹೋಗ್ತಾವ್ರೆ ದಿನೇಶ್ ಗುಂಡೂರಾವ್ ಭಾಳ ಖುಷಿಯಾಗಿದ್ದಾರೆ ಅಪ್ಪ ಹೆಂಗೋ ಬಿ ಜೆ ಪಿಲೇ ಮನೆ ಒಂದು ಎರಡು ಬಾಗ್ಲಾಗೈತೆ ನಂಗೆ ಲಾಭ ಆಗುತ್ತೆ ಅಂತ ಜೆ ಡಿ ಎಸ್ನ ಸಹ ಇಲ್ಲಿ ಪ್ರಬಲ ಕ್ಯಾಂಡಿಡೇಟನ್ನು ಆಗ್ತಾರೆ ಒಂದು ವಿಚಾರ ಅಂತಂದರೆ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ತುರಿಸಿನ ಸ್ಪರ್ಧೆ ಏರ್ಪಡುತ್ತೆ ಕೃಷ್ಣ ಶೆಟ್ಟಿ ಎಂಟ್ರಿ ಎಷ್ಟರ ಮಟ್ಟಿಗೆ ಅದು ವರದಾನ ಆಗುತ್ತೆ ದಿನೇಶ್ ಗುಂಡ್ರಾವಿಗೆ ಅಥವಾ ಗಳಿಗೆಯಲ್ಲಿ ಟಿಕೆಟ್ ಏನಾದರೂ ಅದು ಬದಲಾಗುತ್ತಾ ಕೃಷ್ಣ ಶೆಟ್ಟರು ಪಡೆದುಕೊಳ್ಳುವಲ್ಲಿ ಹೈಕಮಾಂಡ್ನ ಮನವೊಲಿಸಿ ಯಶಸ್ವಿಯಾಗ್ತಾರೆ ಏನು ಕತೆ ಅಂತ ಕಾದು ನೋಡಬೇಕಾಗಿದೆ ನಿಮ್ಮ ಪ್ರಕಾರ ಹಗರಣದಲ್ಲಿ ಭಾಗಿಯಾಗಿ ಗಿಲ್ಗೆಲ್ಲ ಓಡಾಡ್ಕೊಂಡು ಬಂತಹ ಕೃಷ್ಣಯ್ಯ ಶೆಟ್ಟರು ಈ ರಾಜಕಾರಣದಲ್ಲಿ ಸಕ್ಸಸ್ ಆಗ್ತಾರ ಗಾಂಧಿನಗರದಲ್ಲಿ ಮಾಲೂರಲ್ಲಿ ಜನ ಓಟಾಗಿ ಗೆಲ್ಸಂಗೆ ಅವ್ರ ರಾಜಕೀಯ ನೆಲೆ ಕಲ್ಪಿಸಿಕೊಟ್ಟಂಗೆ ಗಾಂಧಿನಗರದ ಮತದಾರರು ಕೃಷ್ಣಯ್ಯ ಶೆಟ್ಟರಿಗೆ ಮತ್ತೊಂದು ಪುನರ್ಜನ್ಮವನ್ನು ಕೊಡ್ತಾರ ಕೃಷ್ಣಯ ಶೆಟ್ಟ್ರಿಗೊಂದು ಅವಕಾಶ ಕೊಡಬೇಕೆ ನಿಮ್ಮ ಪ್ರಕಾರ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಯಾರು ಶಾಸಕರಾಗ್ತಾರೆ ಕಾಮೆಂಟ್ ಮಾಡಿ ಹಾಗೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾರು ಅಧಿಕಾರಕ್ಕೆ ಬರಬೇಕು ಯಾರು ಮುಖ್ಯಮಂತ್ರಿ ಆಗಬೇಕು ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಮೇಲೆ ಯಾರಾಗ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರು ಈ ವಿಡಿಯೋನ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬಲ್ಲಿ ಯಾರ್ಯಾರು ಫೇಸ್ಬುಕ್ಕಲ್ಲಿ ನೋಡ್ತಿದ್ರಿ ನಮ್ಮ ಪೇಜನ್ನು ಫಾಲೋ ಮಾಡಿ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ